ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಕೆಂಟ್ ಜೂಮ್ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬಂದು ನಾನು ಆನ್ಲೈನ್ನಲ್ಲಿ ಅಮೆಜಾನ್ನಲ್ಲಿ ಪರ್ಚೇಸ್ ಮಾಡಿದ್ದಿದ್ದು. ಒಂದು 5 ದಿನ ಕೆಳಗೆ ನಾನು ಪರ್ಚೇಸ್ ಮಾಡಿದ್ದೆ. ಈ ದಿನ ನನಗೆ ಬಂದಿದೆ, ಡೆಲಿವರಿ ಆಗಿದೆ ಮನೆಗೆ. ಹೀಗಾಗಿ ನಾನು ಅನ್ಬಾಕ್ಸ್ ಕೂಡ ನಿಮ್ಮೆದುರಿಗೆ ನಾನು ಮಾಡ್ತಾ ಇದ್ದೀನಿ. ಒಂದು ಸಲ ನಾವೀಗ ಅನ್ಬಾಕ್ಸ್ ಮಾಡಿದ ನಂತರ ಇದರಲ್ಲಿ ಯಾವ ಥರ ಟೂಲ್ಸ್ ಇದೆಯೋ ಒಂದು ಸಲ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ಎಲ್ಲ ನಾನು ಹೊರಗಡೆ ತೆಕ್ಕೊಳ್ತಾ ಇದ್ದೀನಿ, ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಇದು ಮೇನ್ ಬಾಡಿ ಅಂತಲೇ ಹೇಳ್ಬೋದು, ಇದು ಮಿಷಿನ್ ಇದೆ ಮೇನ್ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಡಸ್ಟ್ಬಿನ್ ಕೂಡ ಇದರಲ್ಲಿ ಇರುತ್ತೆ, ಆಮೇಲೆ ಮಿಷಿನ್ ಕೂಡ ಇದೆ ಅಂತಲೇ ಹೇಳ್ಬೋದು. ಇದು ಒಂದು ಸ್ಟಿಕ್ ಇದು, ಹಾಗೆ ಸೋಫಾ ಕ್ಲೀನ್ ಮಾಡೋಂಥ ಬ್ರಷ್ ಇದು, ಆಮೇಲೆ ವಾಲ್ ಮೋಲ್ಡ್ ಅಂತಲೇ ಹೇಳ್ಬೋದು, ಇದು ವಾಲಿಗೆ ಹಾಕೋದು ಇದು. ಹಾಗೆ ಫೋಟೋಸು, ಕಿಟಕಿ ಮತ್ತು ವಾಲ್ ಕ್ಲಾಕ್ ಈ ಥರ ಕ್ಲೀನ್ ಮಾಡೋದಕ್ಕೆ ಇದೊಂದು ಬ್ರಷ್ ಇದು. ಹಾಗೆ ಫ್ಲೋರ್ ಕ್ಲೀನ್ ಮಾಡೋಂಥ ಬ್ರಷ್ ಇದು. ಇಷ್ಟೊಂದು ಟೂಲ್ಸ್ ಇದೆ ಇದರಲ್ಲಿ. ನೆಕ್ಸ್ಟ್ ಇದು 1 ಇಯರ್ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, 1 ಇಯರ್ ಗ್ಯಾರಂಟಿ ಇದೆ ಇದಕ್ಕೆ. ಹಾಗೆ ಮೆನು ಯಾವ ಥರ ಕ್ಲೀನ್ ಮಾಡೋದು, ಫಿಟ್ ಮಾಡ್ಕೊಳ್ಳೋದು ಅಂತ ಮೆನು ಒಂದು ಬುಕ್ ಇದೆ. ಹಾಗೆ ಬಿಲ್ ಇದು, ನನಗಿದು 7000 ಬಿದ್ದಿದೆ ಆನ್ಲೈನಲ್ಲಿ. ನೆಕ್ಸ್ಟು ಒಂದಕ್ಕೊಂದು ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಬ್ರಷ್ ಇರುತ್ತಲ್ಲ, ಬ್ರಷ್ಷು ಮತ್ತು ಸ್ಟಿಕ್ಕನ್ನು ಜಾಯಿಂಟ್ ಮಾಡ್ಕೊಳ್ಳೋಣ, ಫಿಟ್ ಮಾಡಿಟ್ಕೊಳ್ಳೋಣ. ಈಗ ಇಲ್ಲೊಂದು ಬಟನ್ ಇದೆ, ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಪ್ರೆಸ್ ಮಾಡಿ ಈ ಥರ ಸ್ಟಿಕ್ಕನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಒಂದು ಸೌಂಡ್ ಬರುತ್ತೆ, ಈ ಥರ ಸೌಂಡು ಟಿಕ್ ಅಂತ ಸೌಂಡ್ ಬಂದರೆ ಕರೆಕ್ಟಾಗಿ ಫಿಟ್ ಆಗಿದೆ ಅಂತಲೇ ಅರ್ಥ. ಸೇಮ್ ಅದೇ ಥರನೇ ಇದು ಕೂಡ ಮೇನ್ ಬಾಡಿನ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ರೆಡಿಯಾಗಿದೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಗ ರೆಡಿಯಾಗಿದೆ. ತುಂಬ ಸುಲಭ, ಭಾಳನೇ ಟೈಮ್ ಬೇಕಾಗಲ್ಲ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ. ಇದು ಆಫ್ ಆನು ಬಟನ್, ಇದು ನಮಗೆ ಜಾಸ್ತಿ ಸ್ಪೀಡ್ ಬೇಕಂದರೂ ನಾವು ಮಾಡ್ಕೊಳ್ಳೋದಕ್ಕೆ ಇದೆ. ಹಾಗೆ ಚಾರ್ಜಿಗೆ ಫುಲ್ಲು ಇದೆ, ಚಾರ್ಜ್ 3 ಲೈನ್ ಚಾರ್ಜ್ ಇದೆ, ನಾವು ಸ್ಪೀಡ್ ಕೂಡ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ಈಗ ಡೆಮೋ ತೋರಿಸ್ತಾ ಇದ್ದೀನಿ ನಾನು, ಹಾಗೆ ಟೇಬಲ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಮನೆಯಲ್ಲಿ ನಾವು ಏನಾದ್ರು ಪೀಸ್ಗಳು ಬಿದ್ದಿರುತ್ತಲ್ಲ ಅದು ಯಾವ ಥರ ಸಕ್ ಮಾಡುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ಸಕ್ ಮಾಡ್ಕೊಳ್ತೈತಿ. ಈಗ ನೋಡ್ಬೋದು ನಾನು ರೈಸು, ಆಮೇಲೆ ಕಡಲೆ ಬೀಜ ಹಾಕಿದ್ದೀನಿ, ಆಮೇಲೆ ಪುಟಾಣಿ ಇವೆಲ್ಲ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಸಕ್ ಮಾಡ್ಕೊಳ್ತಾ ಇದೆ. ನಾನು ಈ ಒಂದು ವಾಕಿಂಗ್ ಕ್ಲೀನರ್ ಪರ್ಚೇಸ್ ಮಾಡಿದ ನಂತರ ತುಂಬಾ ಖುಷಿಯಾಗಿದೆ. ಕ್ಲೀನ್ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು 10 ನಿಮಿಷದಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಬೋದು, ಖುಷಿ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ನನಗೆ. ಒಂದು 10 ನಿಮಿಷದಲ್ಲಿ, ಮೊದಲೆಲ್ಲ ನಾನು ಮನೆ ಕ್ಲೀನ್ ಮಾಡೋಕ್ಕಂದ್ರೆ ತುಂಬಾ ಬೇಜಾರಾಗ್ತಿತ್ತು, ಓಪ್ಪ ಮನೆ ಕ್ಲೀನ್ ಮಾಡ್ಬೇಕಲ್ಲ ಅಂತ. ಈಗ ಆ ಥರ ಏನಾಗಲ್ಲ. ಈಗ ನೀವು ನೋಡ್ಬೋದು ಈ ಡಸ್ಟೆಲ್ಲ ಈ ಡಸ್ಟ್ಬಿನ್ನಲ್ಲಿ ಸ್ಟೋರ್ ಆಗುತ್ತೆ ಈ ಥರ. ನೆಕ್ಸ್ಟ್ ಇದು ಎಂಟಿ ಮಾಡೋದು ಕೂಡ ನಾನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಈ ಡಸ್ಟ್ಬಿನ್ಲಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅದು ಕೂಡ. ಈಗ ಕೈ ಇಲ್ಲಿ ಹಿಡ್ಕೊಳ್ಳೋದಕ್ಕೆ ಕೂಡ ಈಸಿ, ತುಂಬಾ ಹ್ಯಾಂಡ್ಲ್ ಬೇಸ್ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಹಿಡ್ಕೊಂಡು ನಾವು ಮನೆ ಕ್ಲೀನ್ ಮಾಡ್ಕೊಳ್ಬೋದು. ಈಗ ನೀವು ನೋಡ್ಬೋದು ಫ್ಲೋರ್ ಕ್ಲೀನ್ ಮಾಡೋದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಪೆಟ್ ಏನಿದ್ರೆ, ನಾಯಿ ಆಗಿರ್ಬೋದು, ಬೆಕ್ಕು ಮನೆಯಲ್ಲಿದ್ದರೆ, ಕೂದಲುಗಳಿರುತ್ತೆ, ಅದ್ರ ಹೇರ್ಸ್ ಇರುತ್ತಲ್ಲ, ಮನೆಯೆಲ್ಲ ಬಿದ್ದಿರುತ್ತೆ, ಅದು ಆ ಥರ ಇದ್ದಾಗ ನಮಗೆ ಈ ಥರ ವಾಕಿಂಗ್ ಕ್ಲೀನರ್ ಇದ್ದರೆ ಕ್ಲೀನಾಗಿ ನಮಗೆ ಚೆನ್ನಾಗಿ ಸ್ವಚ್ಛ ಆಗುತ್ತೆ ಅಂತಲೇ ಹೇಳ್ಬೋದು. ಮನೆ ಚೆನ್ನಾಗೆಲ್ಲ ಈಗ ನೀವು ನೋಡ್ಬೋದು ಚೆನ್ನಾಗಿ ಸಕ್ ಮಾಡ್ಕೊಳ್ತಾ ಇದೆ. ಒಂದು ಸಲ ನಾವು ಈ ಒಂದು ವಾಕಿಂಗ್ ಕ್ಲೀನರ್ಲಿಂದ ಮನೆ ಕ್ಲೀನ್ ಮಾಡ್ಕೊಂಡ್ರೆ ನಾವು ಮಾಪ್ ಮಾಡೋದೇನು ಬೇಕಾಗಲ್ಲ, ಅಂದರೆ ನೀರಾಕಿ ತೊಳೆಯೋದೇನು ಬೇಕಾಗಲ್ಲ, ಆ ಥರ ಕ್ಲೀನ್ ಮಾಡ್ಕೊಳ್ತಿದ್ದು. ಈಗ ನೀವು ನೋಡ್ಬೋದು ಬರೇ ಒಂದು 10 ನಿಮಿಷ ಅಂದರೆ ನಾವು ಮನೆ ಕ್ಲೀನಾಗಿ ನಾವು ಮಾಡ್ಕೊಳ್ಬೋದು. ಯಾವುದೇ ಥರ ಬೇಜಾರಾಗಲ್ಲ, ಖುಷಿ ಆಗುತ್ತೆ ಮನೆ ಕ್ಲೀನ್ ಮಾಡೋದಕ್ಕೆ, ಭಾಳನೇ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಒಂದು ತುಂಬಾ ಖುಷಿಯಾಗಿದೆ ಈ ಒಂದು ವಾಕಿಂಗ್ ಕ್ಲೀನರ್ ಪರ್ಚೇಸ್ ಮಾಡಿದ್ಮೇಲೆ. ಹಾಗೆ ಟೇಬಲ್ ಆಗಿರ್ಬೋದು, ಸೋಫಾ, ಕಾಟು ಎಲ್ಲ ಅದ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಈಸಿಯಾಗಿ ಮೂವ್ ಆಗುತ್ತೆ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅದೇ ಥರ ಮತ್ತು ಡೋರ್ ಮ್ಯಾಟ್ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು, ಅವೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಒಂದು 5 ರಿಂದ 10 ನಿಮಿಷ ಅಂದರೆ ನಾವೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ಏನಂದರೆ, ವಾಲ್ಗೆ ನಾವು ಫೋಟೋಸ್ ಆಗಿರ್ಬೋದು, ವಾಲ್ ಕ್ಲಾಕ್ ಇವೆಲ್ಲ ಹಾಕ್ಕೊಂಡಿರ್ತೀವಿ, ಅದು ಕೈಗೆ ತಾಗಲ್ಲ. ಈ ಒಂದು ಟೂಲ್ ಫಿಟ್ ಮಾಡ್ಕೊಂಡು ಈ ಥರ ಫೋಟೋಸ್ ಕೂಡ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಬೋದು. ಈಗ ನೀವು ನೋಡ್ಬೋದು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ವಾಲ್ ಕ್ಲಾಕ್ ಕೂಡ ಅಷ್ಟೇ, ಫೋಟೋಸು, ವಾಲ್ ಕ್ಲಾಕು, ಕಿಟಕಿಗಳು ಇವೆಲ್ಲ, ಡೋರ್ಗಳು ಇವೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಈ ಒಂದು ಬ್ರಷ್ಲಿಂದ. ಹಾಗೆ ಇದು ಸೋಫಾ, ಸೋಫಾ ಕ್ಲೀನ್ ಮಾಡೋದಕ್ಕೆ ತುಂಬ ಈಜಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಚಿಕ್ಕ ಚಿಕ್ಕ ಸಂದ್ ಇರುತ್ತಲ್ಲ, ತುಂಬಾ ಕಷ್ಟ, ಏನಾದ್ರು ಕ್ಲೀನ್ ಮಾಡೋಕ್ಕಂದ್ರೆ ತುಂಬ ಕಷ್ಟ ಆಗುತ್ತೆ, ಕೈಲಿಂದ ಮಾಡ್ಕೊಳೋಕ್ಕಾಗಲ್ಲ. ಈ ರೀತಿ ವಾಕಿಂಗ್ ಕ್ಲೀನರ್ ಇದ್ದರೆ ಈ ಸಂದ್ಗಳು, ಚಿಕ್ಕ ಚಿಕ್ಕ ಸಂದ್ಗಳಿಗೆಲ್ಲ ಚೆನ್ನಾಗಿದೆ ಈ ಥರ ಸಕ್ ಮಾಡುತ್ತೆ ಈ ಥರ. ಈಗ ನೀವು ನೋಡ್ಬೋದು ತುಂಬ ಈಜಿ, ಒಂದು 2 ನಿಮಿಷದಲ್ಲಿ ನಾವು ಸೋಫಾನ ಕ್ಲೀನ್ ಮಾಡ್ಕೊಳ್ಬೋದು. ಈಗ ನೀವು ನೋಡ್ಬೋದು ತುಂಬಾ ಕ್ಲೀನಾಗಿದೆ. ನೆಕ್ಸ್ಟ್ ಇದು ಡಸ್ಟ್ ಸ್ಟೋರ್ ಆಗಿದೆಯಲ್ಲ ಡಸ್ಟ್ಬಿನ್ನಲ್ಲಿ, ಅದು ಎಂಟಿ ಆಗಿ ಮಾಡೋದಂದು ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಫುಲ್ಲು ಈ ಥರ ಕವರ್ ಆಗಿದೆ, ಒಳಗಡೆ ಎಲ್ಲ ಸ್ಟೋರ್ ಆಗಿದೆ ಇದು ಡಸ್ಟು.
ನಾವು ಕೈಯಿಂದ ಪರಕೆಯಿಂದ ಬಳಿದ್ರೆ ಇಷ್ಟೊಂದು ಕ್ಲೀನಾಗಿ ಬರಲ್ಲ. ಈಗ ನೆಕ್ಸ್ಟ್ ಇದು ಎಂಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದೊಂದು ಬಟನ್ ಇರುತ್ತಿಲ್ಲ, ಸ್ವಲ್ಪ ಪುಷ್ ಮಾಡಬೇಕು ಕೆಳಗಡೆ, ಕೆಳಕ್ಕೆ ಪುಷ್ ಮಾಡಿದರೆ ಕೆಳಗಡೆ ಓಪನ್ ಆಗುತ್ತೆ, ಅದು ಕ್ಲೀನಾಗಿ ನಾವು ಡಸ್ಟ್ಬಿನ್ನಲ್ಲಿ ಹಾಕ್ಕೊಳ್ಬೋದು. ಕೈಯಿಂದ ಏನು ಕೈಗೆ ಟಚ್ ಆಗಲ್ಲ. ಮತ್ತು ನೆಕ್ಸ್ಟ್ ಕ್ಲೋಸ್ ಮಾಡಿ ತಿರ್ಗಾ ನೆಕ್ಸ್ಟ್ ಮಾರನೇ ದಿನ ನಾವು ಬಳಕೆ ಮಾಡ್ಕೊಳ್ಬೋದು. ಇಷ್ಟೊಂದು ಬಂದಿದೆ, ಈಗ ನೀವು ನೋಡ್ಬೋದು. ನೆಕ್ಸ್ಟ್ ನಾವು ಚಾರ್ಜ್ ಮಾಡ್ಕೊಳ್ಬೋದು. ಮೂರು ಲೈನ್ ಇತ್ತು, ಈಗ ಎರಡು ಲೈನ್ ಉಳ್ಕೊಂಡಿದೆ. ಮತ್ತು ನೀವು ಚಾರ್ಜ್ ಮಾಡಿ ಎತ್ತಿಟ್ಕೊಳ್ಬೋದು. ಸುಲಭ ಅಂತಲೇ ಹೇಳ್ಬೋದು, ಭಾಳ ಸುಲಭ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಂತೂ ಪರ್ಚೇಸ್ ಮಾಡಿದಾಗ ತುಂಬಾ ಖುಷಿಯಾಗಿದೆ, ಹಾಗೆ ಹೆಲ್ಪ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವ್ಯಾಕ್ಯೂಮ್ ಕ್ಲೀನರಿಂದ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆ ನನ್ನ ಒಂದು ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.